ಎಜೆ ನ್ಯೂಸ್ಗೆ ಸ್ವಾಗತ. ತುಮಕೂರಿನ ಬ್ರೈನ್ ಸ್ಟಾರ್ ಶಾಲಾ ಆಡಳಿತ ಮಂಡಳಿ ಹಾಗೂ ಮಕ್ಕಳಿಂದ ತುಮಕೂರು ಸಾರ್ವಜನಿಕ ಜಿಲ್ಲಾ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಆಯೋಜಿಸಿದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದಂತಹ ವಸೀಂ ಅಕ್ರಮ್ ಹಾಗೂ ಮುಮತಾಜ್ ಮಾತನಾಡಿದ್ದು, ಶಾಲಾ ಮಕ್ಕಳಿಗೆ ಕಷ್ಟದಲ್ಲಿ ಇರುವಂತಹ ಬಡವರು ಹಾಗೂ ರೋಗಿಗಳಿಗೆ ಸಹಾಯ ಮಾಡುವ ಸ್ಫೂರ್ತಿ ನೀಡುವ ಉದ್ದೇಶವಾಗಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಆಸ್ಪತ್ರೆಯ ಒಳರೋಗಿಗಳಿಗೆ ಶಾಲಾ ಮಕ್ಕಳಿಂದ ಹಣ್ಣು ವಿತರಿಸಿ ರೋಗಿಗಳಿಗೆ ಗುಣಮುಖರಾಗಲು ಶುಭವನ್ನು ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ ವೀಣಾ, ಹಿರಿಯ ತಜ್ಞರಾದಂತಹ ಡಾಕ್ಟರ್ ಅಜ್ಗರ್ ಬೇಗ್, ಬ್ರೈನ್ ಸ್ಟಾರ್ ಶಾಲಾ ಮಕ್ಕಳು ಆಡಳಿತ ಮಂಡಳಿಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಶಾಲಾ ಶಿಕ್ಷಕರು ಹಾಗೂ ಮಕ್ಕಳು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರುಗಳಿಗೆ ಈ ಕಾರ್ಯವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಭಿನಂದಿಸಿದ್ದಾರೆ. ವರದಿ ಮೊಹಮ್ಮದ್ ಪಾಯಿಂಟ್, ಏಜೆ ನ್ಯೂಸ್, ತುಮಕೂರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.